Hi friends, welcome back to my channel. Ivattin video dali pregnancy time alli yav riti food tagobardu annodanna telustini. Actually kelavaru pregnancy try maartirtare matte pregnancy irtare matte breast feed maartirtare ee riti iro time alli yav riti food tagobardu annodanna nan telustini. Actually pregnancy avaru tagobardu anta telustidini, but ivugalna neevu aadashtu neevu pregnancy try maartidira plan maartidira andre ivugalna aadashtu swalpa kadme maadi. So nodana adu enenu anta, but nodakku modlu neevu innu nan channel ge add agila andre subscribe agila andre hogi subscribe aagi ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ನೀವು ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಓಕೆ, ಟಾಪಿಕ್ ಹೋಗೋಣ. ಆ್ಯಕ್ಚುಲಿ ಕೆಲವರು ಪ್ರೆಗ್ನೆನ್ಸಿಲಿ ಗೊತ್ತಿಲ್ಲದೆ ತುಂಬ ಅಂದರೆ ಅದು ಬೇಕು ಇದು ಬೇಕು ಅಂತ ಇಷ್ಟಪಟ್ಟು ತಿಂತಾ ಇರ್ತಾರೆ. ತಿಂದರೆ ತಪ್ಪಿಲ್ಲ, ಬಟ್ ಹೊರಗಡೆ ಓವರ್ ಅಂದರೆ ಅವಶ್ಯಕತೆ ಇಲ್ಲದಿದ್ದು ಫುಡ್ಡನ್ನೆಲ್ಲ ಇಷ್ಟಪಟ್ಟು ತಿಂತಿರ್ತಾರೆ. ಏನೋ ಒನ್ ಟೈಮ್ ಓಕೆ, ಬಟ್ ಪದೇ ಪದೇ ತಿಂತಾ ಇದ್ದರೆ ನಿಮಗೂ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ನಿಮಗೂ ಅಷ್ಟೇ ಬಿ ಪಿ ಮತ್ತು ಈ ಡಯಾಬಿಟಿಸ್ ಈ ರೀತಿ ವೇರಿಯೇಷನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಪ್ರಾಬ್ಲಮ್ಮು ಮಗು ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅಂತ ನೀವು ಈ ರೀತಿ ಫುಡ್ಸನ್ನು ಯಾವ ರೀತಿ ಫುಡ್ಸನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಅವುಗಳಿಂದ ಆದಷ್ಟು ದೂರ ಇರಿ. ಸೊ ನೋಡೋಣ ಒನ್ ಬೈ ಒನ್ ಏನು ಅಂತ. ಓಕೆ, ಮೊದಲನೇದಾಗಿ ಬಂದು ಅಂದರೆ ಆಫ್ ಬಾಯ್ಲ್ ಎಗ್, ಆಫ್ ಬಾಯ್ಲ್ ಯಾವುದೇ ಆಯಿತು ಆಮ್ಲೆಟ್ ಈ ರೀತಿ ಆಫ್ ಬಾಯ್ಲ್ ಆಗಿರೋದು ತಿನ್ನಬಾರ್ದು. ಮತ್ತು ಆಫ್ ಬಾಯ್ಲ್ ಆಗಿರೋ ಮೀಟ್ ಅಂದರೆ ಮಟನ್ ಆಯಿತು ಚಿಕನ್ ಆಯಿತು ಈ ರೀತಿ ನಾನ್ ವೆಜ್ ಐಟಮ್ಸಲ್ಲಿ ಆಫ್ ಬಾಯ್ಲ್ಡ್ ತಿನ್ನಬಾರ್ದು. ಪೂರ್ತಿ 100% ಬಾಯ್ಲ್ಡ್ ಆಗಿರೋಂಥದ್ದನ್ನೇ ನೀವು ತಿನ್ನಬೇಕಾಗುತ್ತೆ. ಹಾಗೆ ಹಾಲು ಅಂದರೆ ಪಾಶ್ಚರೈಸ್ ಮಾಡದೇ ಇಲ್ದಿರೋಂಥ ಹಾಲನ್ನು ಹೆಚ್ಚು ಅಂದರೆ ಓವರ್ ಫ್ಯಾಟ್ ಇರುತ್ತೆ, ಅದನ್ನು ನೀವು ತೊಗೊಳ್ಳೋದ್ರಿಂದನೂ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಓವರ್ ಹೀಟ್ ಮಾಡಿ ಅಂದರೆ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕಾಯಿಸ್ಬಿಟ್ಟು ನೀವು ತೊಗೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದು ನಿಮಗೆ ಅಂದರೆ ಆಲ್ಮೋಸ್ಟು ಕೆಲವರು ಫಿಶ್ ತಗೋತಾ ಇರ್ತಾರೆ ಅಂದರೆ ತಿಂತಾ ಇರ್ತಾರೆ, ಅದರಲ್ಲಿ ಹೆಚ್ಚು ಪ್ರೋಟೀನ್ಸ್ ಇರೋ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತಲ್ಲ ಅವುಗಳನ್ನ ಹೆಚ್ಚು ರೆಕಮೆಂಡ್ ಮಾಡೋದು. ನೀವು ಮೇಯ್ನು ಅಂದರೆ ಯಾವ ರೀತಿ ಫಿಶನ್ನ ಚೂಸ್ ಮಾಡಬೇಕು ಅಂದರೆ ಮೆರ್ಕ್ಯೂರಿ ಲೋ ಲೆವೆಲ್ ಅಂದರೆ ಕಡಿಮೆ ಇರುತ್ತಲ್ಲ ಆ ರೀತಿ ನೀವು ಹೆಚ್ಚು ಫಿಶನ್ನು ಅಂದರೆ ಚಾಯ್ಸ್ ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಏಕೆಂದರೆ ಓವರ್ ಮೆರ್ಕ್ಯೂರಿ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮತ್ತು ಹಾಫ್ ಬಾಯ್ಲ್ಡ್ ಶೆಲ್ ಫಿಶ್ ಇರುತ್ತಲ್ಲ ಆ ಥರನೂ ತೊಗೋಬಾರ್ದು, ಫುಲ್ಲು ಬಾಯ್ಲ್ ಆಗಿರಬೇಕು. ಅಂದರೆ ಕೆಲವರು ಜಸ್ಟ್ ಸಲಾಡ್ ಥರ ಸಿಂಪಲಾಗಿ ಫ್ರೈ ಮಾಡ್ಕೊಂಡು ತಿಂತಾ ಇರ್ತಾರೆ, ಆ ರೀತಿ ಎಲ್ಲ ತೊಗೋಬಾರ್ದು. ಫುಲ್ಲು ಬಾಯ್ಲ್ಡ್ ಆಗಿರೋವಂಥ ಯಾವುದೇ ನಾನ್ ವೆಜ್ ತೊಗೊಳ್ಳಿ, ಫಿಶ್ ಶೆಲ್ ಫಿಶ್ ಈ ರೀತಿ ಮಟನ್ ಚಿಕನ್ ಯಾವುದೇ ಆಯಿತು ನಾನು ಹೇಳಿದಾಗ ನೀವು ಫುಲ್ಲು ಬಾಯ್ಲ್ಡ್ ಆಗಿರಬೇಕು. ಯಾಕೆಂದರೆ ಬ್ಯಾಕ್ಟೀರಿಯಾಸು ಈ ರೀತಿ ಹೆಚ್ಚು ಅಂದರೆ ಡೆವಲಪ್ ಆಗಿರುತ್ತೆ, ಅದನ್ನು ನೀವು ಪ್ರಾಪರಾಗಿ ನೀವು ಬಾಯ್ಲ್ಡ್ ಮಾಡಿಲ್ಲ ಅಂದರೆ ಅದು ಮಗುಗೆ ಎಫೆಕ್ಟ್ ಆಗ್ಬೋದು ಅಥವಾ ನಿಮಗೆ ಎಫೆಕ್ಟ್ ಆಗ್ಬೋದು. ಓಕೆ, ನೆಕ್ಸ್ಟ್ ಒನ್ ಬಂದು ಆಲ್ಕೋಹಾಲ್. ಆ್ಯಕ್ಚುಲಿ ಕೆಲವರು ಪ್ರೆಗ್ನೆನ್ಸಿ ಇರ್ತಾರೆ ಅಥವಾ ಕೆಲವರು ಟ್ರೈ ಮಾಡ್ತಿರ್ತಾರೆ ಪ್ರೆಗ್ನೆನ್ಸಿ ಅಥವಾ ಬ್ರೀಸ್ಟ್ ಫೀಡ್ ಮಾಡ್ತಿರ್ತಾರೆ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಈ ರೀತಿ ಮಾಡ್ತಿರೋರು ಆಲ್ಕೋಹಾಲಿಂದ ಆದಷ್ಟು ಸ್ವಲ್ಪ ದೂರ ಇರಿ. ಅದ್ರ ಕಂಟೆಂಟ್ ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಇರೋವಂಥ ಕೆಲವೊಂದು ಫುಡ್ಸನ್ನು ನೀವು ದೂರ ಇಡಿ. ಮತ್ತು ನೆಕ್ಸ್ಟ್ ಒನ್ ಬಂದು ಕೆಫಿನ್. ಕೆಫಿನ್ ಅಷ್ಟೇ, ಇದು ಆಲ್ಮೋಸ್ಟ್ ಹೆಚ್ಚು ಓವರಾಗಿ ತೊಗೋತಾ ಇರ್ತಾರೆ ಕೆಲವರು. ಇದನ್ನು ಓವರಾಗಿ ತೊಗೊಳ್ಳೋದ್ರಿಂದ ಮಿಸ್ಕ್ಯಾರೇಜ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ನೀವು ಆದಷ್ಟು ಕೆಫಿನನ್ನು ಕಡಿಮೆ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ತುಂಬ ಅಂದರೆ ಇನ್ಕ್ಲೂಡ್ ಆಗಿರೋದು ಅಂದರೆ ಕಾಫಿ, ಟೀ ಮತ್ತು ಚಾಕ್ಲೇಟ್ಸ್ ಈ ರೀತಿ ಕೆಲವೊಂದು ಫುಡ್ಸಲ್ಲಿ ಕೆಫಿನ್ ಅನ್ನೋದು ಇನ್ಕ್ಲೂಡ್ ಆಗುತ್ತೆ. ಈ ರೀತಿ ಕೆಫಿನ್ ಇನ್ಕ್ಲೂಡ್ ಆಗಿರೋಂಥ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಿ. ಮತ್ತು ಸಾಫ್ಟ್ ಡ್ರಿಂಕ್ಸಲ್ಲೂ ಕೆಲವೊಂದರಲ್ಲಿ ಆ್ಯಡ್ ಆಗಿರುತ್ತೆ, ಅಂದರೆ ಕೆಲವೊಂದು ರೇರ್ ಬಟ್ ಗೊತ್ತಿಲ್ಲದೆ ನಾವು ತೊಗೋತಾ ಇರ್ತೀವಿ. ಅದನ್ನು ನೀವು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಗುಗೂ ನಿಮ್ಮ ಹೆಲ್ತಿಗೂ ಹೆಲ್ತಿಯಾಗಿರೋ ಅಂಥ ಒಂದು ಮಗುನ ಪಡಿಬೇಕಂದ್ರೆ ನೀವು ಇದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇವುಗಳನ್ನ ಹೆಚ್ಚು ತೊಗೊಳ್ಳೋದ್ರೆ ಅಂದರೆ ಲೋ ಬರ್ತ್ ವೆಯ್ಟ್ ಅಂದರೆ ಮಗು ಹುಟ್ಟೋ ಟೈಮಲ್ಲಿ ಅಂದರೆ ವೆಯ್ಟ್ ಕಡಿಮೆ ಇರೋದು ಎಲ್ಲ ತಿಂಗಳು ತುಂಬಕ್ಕೂ ಮೊದಲೇ ನಿಮಗೆ ಡಿಲಿವರಿ ಆಗೋ ಚಾನ್ಸಸ್ ಇರೋದು, ಈ ರೀತಿ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಫಿನನ್ನು ಕಡಿಮೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ಬಂದು ಸಾಫ್ಟ್ ಡ್ರಿಂಕ್ಸು ಮತ್ತು ಎನರ್ಜಿ ಡ್ರಿಂಕ್ಸು. ನಾನು ಲಾಸ್ಟ್ ಇವಾಗ ಹೇಳಿದಾಗೆ ಈ ಎನರ್ಜಿ ಡ್ರಿಂಕ್ಸು ಕೆಲವರು ಸುಸ್ತಾಗ್ತಿದೆ ತಲೆ ಸುತ್ತಿದೆ ಅಂತ ಎನರ್ಜಿ ಡ್ರಿಂಕ್ಸ್ ಎಲ್ಲ ತೊಗೋತಾ ಇರ್ತಾರೆ. ಹೊರಗಡೆ ಸಿಗೋ ಎನರ್ಜಿ ಡ್ರಿಂಕ್ಸಲ್ಲಿ ಕೆಲವೊಂದು ಸ್ವಲ್ಪ ಅಂದರೆ ಕೆಲವೊಂದು ಅಂದರೆ ಕೆಫಿನ್ ಆಯಿತು ಈ ರೀತಿ ಕೆಲವೊಂದು ಕೆಮಿಕಲ್ಸ್ ಅಂದರೆ ಆ್ಯಡ್ ಆಗಿರೋದ್ರಿಂದ ಅದಕ್ಕೆ ಕಂಟೆಂಟ್ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಪ್ರೆಗ್ನೆನ್ಸಿ ಲೇಡೀಸ್ಗೆ ಇದನ್ನು ಆದಷ್ಟು ಅಂದರೆ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತಾರೆ. ಏಕೆಂದರೆ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಇವುಗಳನ್ನ ಆದಷ್ಟು ಕಂಟ್ರೋಲ್ ಮಾಡಿ ಅಂತಲೇ ಹೇಳೋದು. ಏಕೆಂದರೆ ನ್ಯಾಚುರಲ್ ಫುಡ್ಸ್ ತೊಗೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ಲಾಗಿ ಮತ್ತು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಮಗುಗೂ ಅಷ್ಟೇ ನಿಮಗೂ ಅಷ್ಟೇ ಹೆಲ್ದಿಯಾಗಿ ನಿಮ್ಮ ಪ್ರೆಗ್ನೆನ್ಸಿನ ಲೀಡ್ ಮಾಡ್ಬೋದು. ಹಾಗಾಗಿ ಇವುಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ನೀವು ಹೆಲ್ದಿ ಪ್ರೆಗ್ನೆನ್ಸಿಯನ್ನು ಅಚೀವ್ ಮಾಡಿ. ಓಕೆ, ಹೆಲ್ದಿ ಬೇಬಿಯನ್ನು ಅಚೀವ್ ಮಾಡ್ಬೋದು.
ಓಕೆ, ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.